ಇದು ಇಷ್ಟೊತ್ತವರೆಗೂ ಹಿಂದ್ಗಡೆ ಆಗಿರುವಂತ ಇಂಟರ್ವ್ಯೂನಲ್ಲಿ ಲಂಗೋಟಿ ಮ್ಯಾನ್ ಕಲಾವಿದರ ಜೊತೆ, ಹೀರೋ ಹೀರೋಯಿನ್ ಅವ್ರಗಳ ಜೊತೆ ಮಾತಾಡಿದ್ವಿ. ಇವಾಗ ಲೇಡೀಸ್ ಕ್ಲಬ್ ಎಲ್ಲ ಹುಡುಗಿರೇ ಕುತ್ಕೊಂಡು ಒಂದ್ ಸಬ್ಜೆಕ್ಟ್ ಅಂತ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಯಾಕೆ ಹೀರೋ ಇವ್ ಮಧ್ಯೆ ಅಂತ ಗೊತ್ತಾಗಲಿಲ್ಲ. ಇದೊಂದು ಫೋಟೋ, ಅದು ಅಷ್ಟು ಚೆನ್ನಾಗಿರೋ ಪಕ್ಕದಲ್ಲಿ ಏನಂತ ಯಾಕೋ ಡೈರೆಕ್ಟರ್ ಹುಡುಗಿರ್ ಮಧ್ಯನೇ ಕುತ್ಕೋತೀನಿ ಅಂತ ಓಡ್ ಬಂದಿದ್ದಾರೆ ಅಂದ್ರೆ ಸೆಟಲ್ಲೂ ಹಿಂಗೆ ಹುಡುಗಿರ್ ಎಲ್ಲಿ ಸಿಗ್ತಾರೆ ಅವ್ರ ಜೊತೆ ಕುತ್ಕೊಂಡು ಓಡಾಡ್ತಾ ಇದ್ದೆ. ಹಾಗೆ ಬೇಡ ಬಿಡಿ, ಜಾಸ್ತಿ ಹೋಗೋದು ಬೇಡ. ಇವಾಗ ಲಂಗೋಟಿ ಮ್ಯಾನ್ ಅಲ್ಲಿ ಒಂದು ಸ್ಪೆಷಲ್ ಏನಂದ್ರೆ ಆಲ್ಮೋಸ್ಟ್ ಕೆಲವೊಂದು ಡಿಪಾರ್ಟ್ಮೆಂಟ್ ಇಂದ ಇವಾಗ ಕೊರಿಯೋಗ್ರಫಿ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಫೀಮೇಲ್ಸ್ ಗೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೀರಾ. ಹೇಗೆ ಇದು ನೀವು ಫೀಮೇಲ್ ಆಗಿರೋದ್ರಿಂದ ನೀವು ಫೀಮೇಲ್ಸ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ ಅಥವಾ ಯಾವ ತರ? ಇಲ್ಲ, ಹಾಗೇನಿಲ್ಲ. ಟ್ಯಾಲೆಂಟ್ ಎಲ್ಲಿದಾರೋ ಅಂದ್ರೆ ನಾನು ಏನೋ ಒಂದು ಕ್ರಿಯೇಟಿವ್ ಒಂದು ಮೋಡಲ್ ಇದ್ದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅಂದ್ರೆ ಯಾರನ್ನ ಗ್ರಾಸ್ಪ್ ಮಾಡಿ ಔಟ್ಪುಟ್ ಕೊಡ್ತಾ ಇದ್ರು ಅವ್ರನ್ನ ತಗೊಳ್ತಾ ಇದ್ದೆ. ಸೊ ಹಾಗೆ ಮಾಡಿದಾಗ ಈಗ ಕೊರಿಯೋಗ್ರಾಫರ್ಸ್ ಇವರಿಬ್ರು ವರ್ಷ ಮತ್ತೆ ಐಶ್ವರ್ಯ. ಸೊ ನಮ್ದೇನೊಂದು ಕಾನ್ಸೆಪ್ಟ್ ಇತ್ತು, ನೀವು ನೋಡಿದೆಲ್ಲ ಸಿನಿಮಾದ ಸಾಂಗ್ ಎಲ್ಲರೂ ಕೂಡ ಅಂದ್ರೆ ಅದೊಂದು ಬೇರೆ ಥರನೇ ಇದೆ, ಸ್ಪೆಷಲ್ ಸಾಂಗ್ ಅಂತ ಹೇಳ್ತಿದ್ದಾರೆ. ಅದು ಆ ಥರನೇ ಬರಬೇಕು ಅಂತ ನನ್ನ ತಲೆಯಲ್ಲಿತ್ತು. ಸೊ ಅದು ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಎಷ್ಟೊಂದು ಕೊರಿಯೋಗ್ರಾಫರ್ ಜೊತೆ ಡಿಸ್ಕಸ್ ಮಾಡಿದಾಗ ನನಗೆ ರಿಟರ್ನ್ ನಾನು ಅಂದ್ಕೊಂಡಿದ್ದು ಬರ್ತಾ ಇರಲಿಲ್ಲ. ಬಟ್ ಇವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರು ಇಮಿಡಿಯೇಟ್ಲಿ ಅದನ್ನ ಕ್ಯಾಚ್ ಮಾಡಿ ಇಮಿಡಿಯೇಟ್ ಒಂದು 2 ಡೇಸಲ್ಲೇ ಒಂದು ಸ್ಟೋರಿ ಬೋರ್ಡ್ ಮಾಡಿಕೊಟ್ರು. ನೋಡ್ತಿದ್ದಂಗೆ ನಮ್ಗಂದ್ರೆ ಓ ವಾವ್, ಇದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಪ್ಯೂರ್ಲಿ ಟ್ಯಾಲೆಂಟ್ ಕೊಟ್ಟಿದ್ದು ಬಿಟ್ಟು ಅವ್ರು ಹುಡುಗಿಯರು ಅನ್ನೋಂಥ ಯಾವ ಭಯಸು ಇಲ್ಲ. ಅವ್ರ ಜೊತೆನೆ ಮಾತಾಡ್ಬಿಡೋಣ. ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ವೆಲ್ಕಮ್, ನಿಮ್ಗೆ ಆವಾಗಲೇ ಮಾತಾಡ್ಸ್ಬೇಕಿತ್ತು, ಸಾರಿ. ಹೇಗಿದ್ದೀರಾ? ಥ್ಯಾಂಕ್ ಯು, ಐ ಆಮ್ ಗುಡ್. ಫಸ್ಟ್ ಸಾಂಗ್ ಅನ್ಸುತ್ತೆ ನಿಮ್ಗೆ ಈ ಸಿನಿಮಾಗೆ, ಇದಕ್ಕೂ ಮೊದಲು ಯಾವ ಸಾಂಗ್ಗಳಿಗೆ ಕೊರಿಯೋಗ್ರಫಿ ಮಾಡಿದ್ರಿ? ನಾನು ಪ್ರೊಫೆಷ್ನಲಿ DJ ಆ್ಯಂಡ್ ಹಿಪ್ ಹಾಪ್ ಡ್ಯಾನ್ಸರ್. ಸೊ ನಾನು ಕಮರ್ಷಿಯಲ್ ಸೈಡ್ ಅಷ್ಟು ಕೆಲಸ ಮಾಡಿಲ್ಲ. ನಾನು ಮೋಸ್ಟ್ಲಿ ಅಂಡರ್ಗ್ರೌಂಡ್ ಫೀಲ್ಡಲ್ಲೇ ಜಾಸ್ತಿ ಕೆಲಸ ಮಾಡಿರೋದು. ಸೊ ದಿಸ್ ಇಸ್ ಮೈ ಫಸ್ಟ್ ವರ್ಕ್ ವಿತ್ ಕಮರ್ಷಿಯಲ್ ಮೂವೀಸ್. ಸೊ ಮ್ಯಾಮ್ ಈ ಆಪರ್ಚುನಿಟಿ ಪ್ರೆಸೆಂಟ್ ಮಾಡಿದಾಗ ಐ ವಾಸ್ ವೆರಿ ಹ್ಯಾಪಿ ಟು ಟೇಕ್ ಇಟ್. ಸೊ ಐ ಆಮ್ ಜಸ್ಟ್ ಹ್ಯಾಪಿ ಟು ಬಿ ಹಿಯರ್. ಹೇಗೆ ಇದಕ್ಕೂ ಮೊದಲು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರಾ ಬೇರೆ ಯಾರದ್ರ ಜೊತೆ ಅಥವಾ ಹೇಗೆ? ಇಲ್ಲ, ದಿಸ್ ಇಸ್ ಮೈ ಫಸ್ಟ್ ಟೈಮ್. ಎಷ್ಟು ವರ್ಷದಿಂದ ನೀವು ಡ್ಯಾನ್ಸರ್? ನಾನು ಹಿಪ್ ಹಾಪ್ 10 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ದಿಸ್ ವಿಲ್ ಬಿ ಮೈ 10th anniversary. ಸೊ ಫಾರ್ ಮೈ 10th anniversary ನಾನು ಮ್ಯಾಮ್ ಜೊತೆ ವರ್ಕ್ ಮಾಡಿ ಆ್ಯಂಡ್ ಒಂದು ಇಂಟ್ರೊಡಕ್ಷನ್ ಈ ಫೀಲ್ಡಿಗೆ ಆಗಿರೋದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನಾನು ಐಶ್ವರ್ಯ ಅಂತ. ಫ್ರೆಂಡ್ಸ್ ಅಥವಾ ಹೇಗೆ ಸಿಸ್ಟರ್ಸ್ ತರ ಕಾಣಿಸ್ತಾರೆ? ನಾವು ಕಸಿನ್ಸ್. ಸೂಪರ್. ಹೇಗೆ ಇಬ್ರು ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಸಾಂಗ್ ಮಾಡಿದ್ರೆ ಹೇಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತ? ಸೊ ಬೇಸಿಕಲಿ ಲೈಕ್ ಬಿಫೋರ್ ದಿಸ್ ಬೇರೆ ಫ್ರೆಂಡ್ ಇದ್ರು. ಸೊ ಅವಾಗ ನಾವು ಐಡಿಯಾ ಶೇರ್ ಮಾಡ್ತಾ ಇರಬೇಕಾದ್ರೆ ಅದು ನನ್ನ ಐಡಿಯಾ ಅವನ ಐಡಿಯಾ ಒಂದ್ ಸಿಂಕಲ್ಲಿ ಕೂತ್ಕೊಂಡಿಲ್ಲ. ಸೊ ಹೀ ಬ್ಯಾಕ್ ಡಾಟ್ ಫಾರ್ ಹಿಸ್ ಓನ್ ರೀಸನ್ಸ್. ದೆನ್ ಐ ಇಮಿಡಿಯೇಟ್ಲಿ ಲೈಕ್ ಅಪ್ರೋಚ್ಡ್ ಅವರ್, ಯು ನೋ, ಈ ಥರ ಒಂದು ಪ್ರಾಜೆಕ್ಟ್ ಇದೆ ಮಾಡ್ತೀಯ? ಸೊ ಶೀ ಸೆಡ್ ಯೆಸ್. ಆ್ಯಂಡ್ ದೆನ್ ವೆನ್ ವಿ ಹರ್ ದ ಸಾಂಗ್, ಮೈ ಐಡಿಯಾಸ್ ಆ್ಯಂಡ್ ಹರ್ ಐಡಿಯಾಸ್ ವರ್ ಲೈಕ್ ಸಿಂಕಿಂಗ್. ಸೊ ನಾನು ಏನು ಹೇಳಿದ್ರೆ ಶೀ ವುಡ್ ಬಿ ಲೈಕ್ ಓ ಓಕೆ, ವಾಟ್ ಎವರ್ ಶೀ ವಾಸ್ ಸೇಯಿಂಗ್, ಆ್ಯಂಡ್ ಐ ವಾಸ್ ಲೈಕ್ ಓಕೆ. ಸೊ ವಿ ವರ್ ಇನ್ ದ ಸೇಮ್ ಪೇಜ್. ಸೊ ಹಾಗಾಗಿ ಲೈಕ್ ಇನ್ 2 ಡೇಸ್ ದ ವರ್ಕ್ ವಾಸ್ ಡನ್. ಸೊ ಯಾ, ಹೀ ಫಾರ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಯಾ, ಮೇಡಮ್ ಬಗ್ಗೆ ಹೇಳೋದಾದರೆ ಬಾಲಿವುಡ್ ಆಗಿರ್ಬೋದು, ಇವಾಗ ಸ್ಯಾಂಡಲ್ವುಡ್, ಸುಮಾರು ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿದ್ದೀರಾ. ಇವಾಗ ಲಂಗೋಟಿ ಮ್ಯಾನಲ್ಲೂ ಕೂಡ ಒಂದು ಸಾಂಗಿಗೆ ವರ್ಕ್ ಮಾಡಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ. ಅದೇ ದ ಅಪರ್ಚುನಿಟಿ ವಿಚ್ ಹ್ಯಾಸ್ ಬಿನ್ ಗಿವನ್ ಟು ಮೀ, ಆಕಾಶ್ ಅಪ್ರೋಚ್ ಮೀ ಅಬೌಟ್ ದಿಸ್ ಆ್ಯಂಡ್ ದೆನ್ ಹಿ ಟೋಲ್ಡ್ ಮೀ ಹಿ ಈಸ್ ಗೋಯಿಂಗ್ ಟು ಡೂ ಅ ಸಾಂಗ್ ಸೀಕ್ವೆನ್ಸ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ಯುನೀಕ್ ಒನ್. And I always like to do experiments in my field. So I thought, okay, why not? And yeah, so, but then when we come to the locations, and they told me what is the vision they have. And ma'am told me the vision. My work is only to create, only to bring that vision they have.
So it was my time where I can show the creativity that I have in my experience, which I gathered from my experience. So it was such a great fun, and we have to swift the look in a given time frame, which we have to complete so much of looks in that. Thank you so much, ma'am. Thank you so much, actually, everyone. Actually, sakkat torture kottidiri naavu. Nanage obbunge makeup anta karisiriddu. Aamele 10 jana dancers, 10 jana artists. Ellargu hair style makeup. 3-4 setup ella andre change over itto. ಎಲ್ಲಾರ್ಗು ಟಕ 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 ಅಂತ ಮಾಡಿದೆ. ಈ ಪಾರ್ಸಲ್ ಮಾಡ್ತಾರಲ್ಲ ಹೋಗ್ತಾರೆ, ಆ ತರ ಮಾಡ್ ಮಾಡ್ ಕುಕ್ ಮಾಡ್ ಕಳಿಸ್ತಾರೆ. ಹೇಗೆ ಅವರು ನಿಮ್ಗೆ ಲಿಂಕ್ ಆಗಿದೆ? KGF ಅಲ್ಲಿ ವರ್ಕ್ ಮಾಡಿದ್ದೀನಿ. ಓಕೆ, ಸೊ ಸಾಂಗ್ ಸ್ಪೆಷಲ್ ಮೇಕಪ್ ಇದೆ ಅಂತ ಹೇಳ್ಕೊಳ್ಳ, ಇವ್ನು ಇಮಿಡಿಯೇಟ್ ಆಗಿಲ್ಲ ರೋಮಿಯೋನ್ ಕರ್ಸೋಣ ಅಂತ. ಸೊ ನಾನು ಸರಿ ಆಯ್ತು ಅಂತ ಹೇಳಿದೆ. ಕೊನೆಗೆ ಅದೇ ನನಗೂ ಗೊತ್ತಿರಲಿಲ್ಲ ಆಕ್ಚುಲಿ, ಅಲ್ಲಿಂದ ಇಷ್ಟೊಂದು ಎಕ್ಸ್ಪೋರ್ಟ್ ಇದ್ದಾರೆ, ಇಷ್ಟೊಂದು ಫಾಸ್ಟ್ ಇದ್ದಾರೆ ಅಂತ. ಯಾಕಂದ್ರೆ ನಮ್ಮದ್ರಲ್ಲಿ ಕಾಸ್ಟ್ಯೂಮ್ಸ್ ಲುಕ್ಗಳು ಕಂಪ್ಲೀಟ್ ಒಂದಕ್ಕೊಂದು ಚೇಂಜ್ ಚೇಂಜ್ ಅನ್ನೋದ್ರ ಜೊತೆಗೆ ಸ್ಪೆಷಲಿ ಹೇರ್ ಡ್ರೆಸ್ ಅಂತ ಬಂದಾಗ ನಿಮಗೆ ಗೊತ್ತೊಂದು ಒಂದು ಹೇರ್ ಸ್ಟೈಲ್ನ ಇಮಿಡಿಯೇಟ್ ಒಂದು ಸಾಫ್ಟ್ ಆಗುತ್ತೆ, ಒಂದರಲ್ಲಿ ಅಂದ್ರೆ ವಾಲ್ಯೂಮ್ ಇರುತ್ತೆ, ಒಂದರಲ್ಲಿ ಇನ್ನೊಂದೇನು ಹೇರ್ ಸ್ಟೈಲ್ ಇರುತ್ತೆ. ಅದಷ್ಟನ್ನು ಮಾಡಬೇಕಲ್ಲ, ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಅದ್ರ ಜೊತೆ ಅಂದರೆ ಇವ್ರುಗಳನ್ನು ರೆಡಿ ಮಾಡಬೇಕಿತ್ತು, ಡಾನ್ಸಸ್ನು. ಸೊ ಎಲ್ಲ ಚಾನಲ್ ಪಟ್ಟ ಪಟ್ಟ ಒಬ್ಬರು ಅಸಿಸ್ಟೆಂಟ್ ಕರ್ಕೊಂಬಂದಿದ್ದು, ಶೀಸ್ ಆಲ್ಸೋ ಲೇಡಿ. ಸೊ ಅವ್ರಿಬ್ರು ಸೇರಿ ಒಂಥರ ಈ ಅದೇ ಹೇಳಿದ್ರು, ಏನು ಬೈಕೊಂಡ್ಲಿಲ್ಲ, ಏನು ಇದು ಮಾಡ್ಲಿಲ್ಲ, ಏನಿಲ್ಲ. ನಗ್ತಾ ನಗ್ತಾ ನಮಗೆ ಅಂಡ್ ಆಲ್ಸೋ ಶಿ ಕುಡ್ ಅಂಡರ್ಸ್ಟ್ಯಾಂಡ್ ದ ವಿಷನ್. ಲೈಕ್ ನೀವು ಸಾಂಗ್ ನೋಡ್ಬೇಕಂದ್ರೆ ಯು ಸಿ ಅ ಲಾಟ್ ಆಫ್ ವೇರಿಯಸ್ ನ್ಯೂ ಸ್ಟೈಲ್ಸ್ ದಟ್ಸ್ ಆಡೆಡ್, ಲೈಕ್ ದ ಹೇರ್ ಸ್ಟೈಲ್ಸ್ ಆ್ಯಂಡ್ ದ ಮೇಕಪ್ ಆ್ಯಂಡ್ ದ ಡ್ರೆಸ್, ಎವ್ರಿಥಿಂಗ್ ಇಸ್ ನ್ಯೂ ಟು ವಾಟ್ ಎವ್ರಿಬಡಿ ಇಸ್ ಸೀಯಿಂಗ್. Whatever we showed, like picture toset kule, she's like, okay, I'll get it done. So she was like, she was very understanding to what we wanted. Thank you so much. Song na ready madakke eshtu dina tagondru? Now planning almost back and forth aagtittu, adakke few months tagoltu. 2 months now planning tagondvi, storyboard, ಇವರಿಗೆ ಕನ್ವಿನ್ಸ್ ಮಾಡೋದಕ್ಕೆ, ಪ್ರಾಕ್ಟಿಸ್ ಎಲ್ಲದಕ್ಕೂ. ವಾಟ್ ಕನ್ವಿನ್ಸಿಂಗ್? ಡಾನ್ಸ್ ಕಾಸ್ಟ್ಯೂಮ್ಸ್ ನೋಡಿ, ಎಸ್ಪೆಷಲಿ ಕಾಸ್ಟ್ಯೂಮ್ಸ್. ನಾವು ಹಾಡ್ ಕೇಳಿದ ತಕ್ಷಣನೇ, ಆ್ಯಂಡ್ ಎಸ್ಪೆಷಲಿ ಮೂವಿ ಬಟ್ಟೆ ಬಗ್ಗೆ ಇರೋದ್ರಿಂದ ನಮ್ಮ ವಿಷನ್ ಏನಿತ್ತು ಅಂದರೆ, ಫಾಸ್ಟ್ ಫ್ಯಾಷನ್ನ ನಾವು ಲಿಂಕ್ ಮಾಡಿ ನಮ್ಮ ಹಿಸ್ಟ್ರಿ ಲಂಗೋಟಿ ಜೊತೆ ನಾವು ಒಂದು ಬ್ರಿಡ್ಜ್ ಏನಿದೆ ಅದನ್ನು ಬಿಲ್ಡ್ ಮಾಡಬೇಕಂತ ನಮ್ಮ ವಿಷನ್ ಇದ್ದಿದ್ದು. ಸೊ ಈ ಪರ್ಟಿಕ್ಯುಲರ್ ಸಾಂಗಲ್ಲಿ ವಿ ವಾಂಟೆಡ್ ಟು ಶೋ, ಈಗ ಫಾಸ್ಟ್ ಫ್ಯಾಷನಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ರ್ಯಾಂಪ್ ವಾಕ್, ಯಾವುದೋ ಒಂದು ಫ್ಯಾಷನ್ ಶೋ ನೋಡ್ತಿದ್ದೀರಾ ಅಂದ್ಕೊಳ್ಳಿ, ಅಲ್ಲಿ ಹಾಕೋ ಬಟ್ಟೆ ನಾವು ಇವತ್ತು ನೋಡೇ ಇರಲ್ಲ ಮೋಸ್ಟ್ ಆಫ್ ದಿ ಐಡಿಯಾಸ್. ಸೊ ಬೇಸಿಕ್ಲಿ ಏನಾಗ್ತಿದೆ ಅಂದರೆ, ಫ್ಯಾಷನ್ ಡಿಸೈನರ್ಸ್ ವಾಂಟ್ ಟು ಬಿ ಕ್ರಿಯೇಟಿವ್, ಅಫ್ಕೋರ್ಸ್ ಏನು ಮಾರ್ಕೆಟಿಗೆ ತರ್ತಿದ್ದಾರೆ, ಬಟ್ ಅದರಿಂದ ಅಫ್ಕೋರ್ಸ್ ಫಾಸ್ಟ್ ಫ್ಯಾಷನ್ ಕೂಡ ತುಂಬ ಜಾಸ್ತಿ ಆಗ್ತಿದೆ ಅಲ್ವಾ. ಸೊ ನಮ್ಮ ವಿಷನ್ ಏನಿತ್ತು ಅಂದರೆ, ವಿ ವಾಂಟೆಡ್ ಟು ಅಫ್ಕೋರ್ಸ್ ಬಿಲ್ಡ್ ದ ಗ್ಯಾಪ್ ಬಿಟ್ವೀನ್ ದೀಸ್ ಟೂ, ಆ್ಯಂಡ್ ಬ್ರಿಡ್ಜ್ ಏನು ಬ್ರಿಡ್ಜ್ ಹೇಗೆ ಬಿಲ್ಡ್ ಮಾಡಿದ್ವಿ ಅಂದರೆ, ಥ್ರೂ ದ ಸಾಂಗ್. ಈ ಒಂದು ಸಾಂಗಲ್ಲಿ ನಾವು ಏನೇನು ತೋರಿಸ್ಬೋದು. ಸೊ ವಿ ವಾಂಟೆಡ್ ಟು ಬ್ರಿಂಗ್ ಎಲ್ಲ ಬಿಜಾರ್ ಐಡಿಯಾಸ್ ಏನೇನಿದೆ ಫ್ಯಾಷನಲ್ಲಿ, ಏನೇನು ನೀವು ಇವಾಗ ಹಾಕೋದಿಲ್ಲ ಬಟ್ ನೋಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಏನೇನು ನೋಡ್ತಿದ್ದೀರಾ, ನಾವು ಅದನ್ನು ಈ ಸಾಂಗ್ ಮೂಲಕ ತೋರಿಸ್ಬೇಕಿತ್ತು. ಅಂದರೆ ದೇರ್ ಇಸ್ ಅ ಲಾಟ್ ಆಫ್ ಫ್ಯಾಷನ್ ಇನ್ ದ ವರ್ಲ್ಡ್, ಬಟ್ ನಮಗೆ ಬೇಕಾಗಿರೋ ಬಟ್ಟೆ ಒನ್ ಪೀಸ್ ಆಫ್ ಕ್ಲಾತ್ ಅಷ್ಟೇ ಅಲ್ವಾ. ಸೊ ನಾವು ಅದನ್ನು ಆ ಸ್ಟೋರಿನ ಕನ್ವೆ ಮಾಡಬೇಕಿತ್ತು. ಸೊ ನಾವು ಈ ಅಫ್ಕೋರ್ಸ್ ಬೇರೆ ಬೇರೆ ಲುಕ್ಸ್ನ ನಾವು ಏನು ಪ್ಲ್ಯಾನ್ ಮಾಡಿದ್ವಿ, ಅದು ನಾವು ಡೈಲಿ ಅಂತೂ ಹಾಕ್ಕೊಂಡು ಹೋಗೋಕ್ಕಾಗೋದಿಲ್ಲ ಆ ಥರ ಹೇರ್ ಸ್ಟೈಲ್ಸ್ ಅಥವಾ ಆ ಥರ ಕಾಸ್ಟ್ಯೂಮ್ಸ್. ಸೊ ಫಸ್ಟ್ ನಾವು ಇವ್ರಿಗೆ ತೋರಿಸಿದಾಗ, ಆಕಾಶಕ್ಕೆ ತೋರಿಸಿದಾಗ, ಐ ವಾಸ್ ನಾಟ್ ರೆಡಿ, ಈ ವಾಸ್ ವೆರಿ ಕನ್ಫ್ಯೂಸ್, ಈ ವಾಸ್ ವೆರಿ ನಾಟ್ ರೆಡಿ. ಬಟ್ ಈ ಸಾಂಗ್ ಎವ್ರಿ ಟೈಮ್ ಏನಾದರೂ ನಾವು ಪೋರ್ಟ್ರೇ ಮಾಡಬೇಕಂದ್ರೆ, ವಿ ಶುಡಂಟ್ ಜಸ್ಟ್ ಥಿಂಕ್ ಅಬೌಟ್ ಓಕೆ ಒಂದು ಸಾಂಗ್ ಸ್ಟೆಪ್ಸ್ ಹಾಕಿ ಕೊರಿಯೋಗ್ರಫಿ ಮುಗಿಸ್ಬಿಡೋಣ. ಇಫ್ ಇಟ್ಸ್ ಅ ಸಾಂಗ್, ನಮಗೆ ಐ ಫೀಲ್ ಆರ್ಟಿಸ್ಟಿಕಲಿ ಒಂದು ಸ್ಟೋರಿ ಇರಬೇಕು ಸಾಂಗ್ ಅಲ್ಲಿ, ಅಟ್ಲೀಸ್ಟ್ ಒಂದು ಮೆಸೇಜ್ ಇರಬೇಕು, ಎಸ್ಪೆಷಲಿ ಫಾರ್ ಅ ಕಾಂಟೆಂಟ್ ಮೂವಿ ಲೈಕ್ ಲಂಗೋಟಿ ಮ್ಯಾನ್. ಒಂದು ಮೆಸೇಜ್ ಇರಬೇಕು. ಸೊ ಅದು ನಮ್ಮ ಮೇನ್ ಫೋಕಸ್ ಆಗಿತ್ತು. ಸೊ ವಿತ್ ಅ ಮೆಸೇಜ್ ವಿ ವಾಂಟೆಡ್ ಟು ಶೋ ದ ಫಾಸ್ಟ್ ಫ್ಯಾಷನ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ವೆನ್ ವಿ ಶೋಡ್ ಇಟ್ ಟು ರೋಮಿ, ಶಿ ವಾಸ್ ವೆರಿ ಎಂಥೂಸಿಯಾಸ್ಟಿಕ್.
ನಾವು ಬರೀ ಪಿಕ್ಚರ್ಸ್ ರೆಫರೆನ್ಸ್ ತೋರಿಸ್ತಿದ್ವಿ ಅಂಡ್ ಶಿ ವಾಸ್ ವೆರಿ thrilled to create that. ಹೀಗೆ ಎವ್ರಿ ಟೈಮ್ ಏನ್ ಕಾಸ್ಟ್ಯೂಮ್ಸ್ ಏನ್ ಹೇರ್ ಸ್ಟೈಲ್ ಹೋಗುತ್ತೆ ಅದಕ್ಕೆ ಮ್ಯಾಚ್ ಆಗೋ ತರ ಮೇಕಪ್ಸ್ ಲುಕ್ಸ್ ಎಲ್ಲ ಚೇಂಜ್ ಆಗ್ತಾ ಇತ್ತು. ಹೇಗೆ ಈ ಕಾಸ್ಟ್ಯೂಮ್ಸ್ ಎಲ್ಲ ಪ್ಲಾನಿಂಗ್ ನಿಮ್ದೇ ಆಗಿತ್ತಾ ಅಥವಾ ಡಿಸೈನರ್ಸ್ ಏನಾದರೂ ಐಡಿಯಾಸ್ ಇತ್ತಾ? ಇಲ್ಲ, ಪ್ಲಾನಿಂಗ್ ಎಲ್ಲ ನಾವೇ ಮಾಡಿದ್ದು. ನಾವು ರೆಫರೆನ್ಸಸ್ ಆಫ್ ಕೋರ್ಸ್ ಇತ್ತು, ನಮಗೆ ಹೇಗೆ ಈ ಪರ್ಟಿಕ್ಯುಲರ್ ಸಾಂಗಿಗೆ ಯಾವ್ಯಾವ ಥರ ಕಾಸ್ಟ್ಯೂಮ್ಸ್ ಬೇಕು ಅಂತ ನಮ್ಮ ವಿಷನ್ ಬೋರ್ಡ್ ಇತ್ತು. ಆ್ಯಂಡ್ ನಾವು ಮ್ಯಾಮ್ಗೆ ಆಫ್ ಕೋರ್ಸ್ ಎಕ್ಸ್ಪ್ರೆಸ್ ಮಾಡಿದ್ವಿ ಆ್ಯಂಡ್ ಅವರು ಕರೆಕ್ಟಾಗಿ ಬೇಕಾಗಿರೋ ಡಿಸೈನರ್ ನಮಗೆ ಕೊಟ್ಟರು. ಆ್ಯಂಡ್ ಆಫ್ ಕೋರ್ಸ್ ಅದರಿಂದ ಇಟ್ ವಾಸ್ ಪಾಸಿಬಲ್. ಅದೇ, ನೀವು ಫಸ್ಟ್ ಕೊರಿಯೋಗ್ರಫಿ ಮಾಡಿದಂಥ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಒಂದು ಒಳ್ಳೆ ಅಂದ್ರೆ ಹೆಸರನ್ನ ಕಾಣಿಸ್ತದೆ, ಒಂದು ಸಕ್ಸಸ್ ಅನ್ನ ಆಗಿದೆ. ಹೇಗೆ ಅನಿಸ್ತಾ ಇದೆ, ಈ ಫೀಲ್ ಹೇಗಿದೆ ಇವಾಗ ನಿಮಗೆ? ತುಂಬ ಖುಷಿ ಆಗ್ತಿದೆ, ಬಿಕಾಸ್ ಐ ಥಿಂಕ್ ಆಫ್ಟರ್ ದ ಫಸ್ಟ್ ಟ್ರೇಲರ್ ಕೇಮ್ ಔಟ್ ವಿ ವಾಸ್ ಸೀಯಿಂಗ್ ದ ಕಾಮೆಂಟ್ಸ್ ಇಸ್ ಲೈಕ್ ಅಯ್ಯೋಯ್ಯೋ ವೈ ಆರ್ ದಿ ರಿಯಾಕ್ಟಿಂಗ್ ಲೈಕ್ ದಿಸ್. ದೆನ್ ಆಫ್ಟರ್ ದಿಸ್ ಸಾಂಗ್ ಕೇಮ್ ಔಟ್ ದೇ ಚೇಂಜ್ ದ ಪರ್ಸ್ಪೆಕ್ಟಿವ್, ಲೈಕ್ ಯು ನೋ ದ ಲಾಟ್ ಆಫ್ ಪಾಸಿಟಿವ್ ಕಾಮೆಂಟ್ಸ್, ಲಾಟ್ ಆಫ್ you know, they are observing everything. This is the costume, this is the look. They are actually appreciating everything that has been seen there. So I think they have taken it very well. And thanks to Narayan. You guys want to thank him? Yeah, of course. Yeah. Our Narayan sir. ನಾವು ಏನೇ ಕಾಸ್ಟ್ಯೂಮ್ ತೋರಿಸಿದ್ರೇನು ಸ್ವಲ್ಪ ಅವ್ರಿಗೆ ಡೌಟ್ ಇತ್ತು ಈ ಥರ ಬಟ್ಟೆ ಏನಕ್ಕೆ, ಡಿಸೈನ್ ಏನಕ್ಕೆ ಅಂತ. ಬಟ್ ಅಫ್ಕೋರ್ಸ್ ಒಂದು ಆರ್ಟಿಸ್ಟ್ ಹೀಸ್ ಕಾಲ್ಡ್ ಅನ್ ಆರ್ಟಿಸ್ಟ್ ಬಿಕಾಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ಅನದರ್ ಆರ್ಟಿಸ್ಟ್. ಸೊ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹಿ ವಾಸ್ ಏಬಲ್ ಟು ಬ್ರಿಂಗ್ ದ ಸೇಮ್ ವಿಷನ್ ಥ್ರೂ ಹಿಸ್ ವರ್ಕ್. ಮ್ಯಾಮ್, ನೀವು ಯಾವ್ಯಾವ ಸೆಲೆಬ್ರಿಟಿಗಳಿಗೆ ಮೇಕಪ್ ಮಾಡಿದ್ದೀರಾ? ಫಾರ್ ಮೀ ಇಟ್ಸ್ ಬಿನ್ ಆಲ್ಮೋಸ್ಟ್ ಲೈಕ್ 10th ಸ್ಯಾಂಡಲ್ವುಡ್ ಮೂವಿ. And then I have worked with all the ass actors in the industry, like in Bollywood or Sandalwood. So I got lucky to work with Mahima Chaudhary, Mona Singh, and Aditi Rao Hadri. I got an opportunity to even travel to Cannes 2022 for this Cannes Film Festival. It was one of my life dreams comes true. And yeah, working with KGF, where I got to know Akash. It's also a push in my career. KGF has like first season. So I was doing for Srinidhi Shetty. It gives me an amazing standout among my, you know, friends. They always appreciate. So it's amazing. It's always fantastic doing my work. And I really enjoy what I do. And I always try to do something better than what I did last time. So it's amazing. ಮ್ಯಾಮ್, ಇವಾಗ ಒಂದು ಕ್ವಶನ್ ಏನಂದ್ರೆ, ಆಲ್ಮೋಸ್ಟ್ ಇವಾಗ ನಿಮ್ಗೆ ಒಂದು ಚಾಲೆಂಜಿಂಗ್ ಈ ಕಾನ್ಸೆಪ್ಟ್ ಲಂಗೋಟಿ ಮ್ಯಾನ್ ಅನ್ನೋದೇ ಫಸ್ಟ್ ಸಿನಿಮಾ ಚಾಲೆಂಜಿಂಗ್ ಆಗಿರೋದ್ರಿಂದ ಹೊಸಬ್ರು ಕೊರಿಯೋಗ್ರಾಫರ್ ಕೂಡ ಅವ್ರ ಜೊತೆ ನೀವು ಒಂದು ಸಾಂಗ್ ಅನ್ನ ತಗೊಂಡು ಹೋಗ್ತಾ ಇದ್ರೆ ಎಲ್ಲಾನು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಸಕ್ಕ ಚಾಲೆಂಜಿಂಗ್ ಆಗಿತ್ತು. ಮತ್ತೆ ನೀವು ರಿಸ್ಕ್ ತಗೊಳ್ತಾ ಇದ್ದೀನಿ ನಾನು ಹೊಸಬ್ರನ್ನ ಹಾಕೊಂಡು ಅಂತ ನಿಮ್ಗೆ ಅನಿಸ್ಲಿಲ್ವಾ ಎಲ್ಲಿ? ಸಿ, ರಿಸ್ಕ್ ಆಲ್ವೇಸ್ ಇದ್ದಿದೆ. ನಾವು ನೋನ್ ಇವ್ರನ್ನ ಹಾಕೊಂಡ್ರು ಕ್ರೂ ಹಾಕೊಂಡ್ರು ರಿಸ್ಕ್ ಇದ್ದಿದೆ. ಯಾಕಂದ್ರೆ ಒಂದ್ಸಲ ಕಾನ್ಸೆಪ್ಟ್ ಏನೇ ಇದ್ರು ಆಡಿಯನ್ಸ್ ಎಂಡ್ ಆಫ್ ಇಟ್ ಅಂದ್ರೆ ಬೇಡ ಅಂದ್ರೆ ರಿಜೆಕ್ಟ್ ಮಾಡ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ಹಾಗೆ ರಿಸ್ಕ್ ಎಲ್ಲ ಅದರಲ್ಲಿದೆ. ಹೊಸಬ್ರು ನಾನು ಯಾಕೆ ಟ್ರೈ ಮಾಡಿದೆ ಅಂತಂದ್ರೆ ಅದ್ರಲ್ಲಿ ಏನೋ ಹೊಸತನ ಬರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಸಿ, ನನಗೆ ಫಾರ್ ದ ಫಸ್ಟ್ ಟೈಮ್ ನಾನು ಸುಮಾರು ಕೋರಿಯೋಗ್ರಾಫರ್ಸ್ನ ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಇವ್ರಿಗೆ ಹೋದಾಗ ಇವ್ರು ಎಷ್ಟು ಚೆನ್ನಾಗಿ ಸ್ಟೋರಿ ಬೋರ್ಡ್ ಮಾಡಿದ್ರು ಅಂದ್ರೆ ಒಂದೊಂದು ಶಾರ್ಟ್ ಹೇಗೆ ಬರುತ್ತೆ ಅನ್ನೋದು ಅವ್ರ ಸ್ಟೋರಿ ಬೋರ್ಡ್ ಅಲ್ಲಿ ಇತ್ತು. ಇದು ಶಾರ್ಟ್ ಹೇಗೆ ಬರುತ್ತೆ, ಕಾಸ್ಟ್ಯೂಮ್ ಹೇಗೆ ಬರುತ್ತೆ, ಇದು ಯಾವ ಆಂಗಲ್ ಅಲ್ಲಿ ಕ್ಯಾಮ್ರಾ ಮೂವ್ ಆಗುತ್ತೆ, ಪ್ರಾಪರ್ಟಿ ಏನಿರುತ್ತೆ, ಸೆಟ್ ಹೇಗಿರುತ್ತೆ ಅಂತ ನಿಮ್ಗೆ ಒಂದು ಆ ಪಿಕ್ಚರ್ ನೋಡಿದಾಗ ಒಂದು PPT ಪ್ರೆಸೆಂಟ್ ಮಾಡಿದ್ರು. ಸೊ ಅದನ್ನ ನೋಡಿದಾಗ ನಿಮ್ಗೆ ಕ್ಲಿಯರ್ ವಿಷನ್ ಸಿಕ್ಬಿಡ್ತು. ಸೊ ಥಾಟ್ ಮಾತಂದ್ರೆ ಅವ್ರಿಗೆ ಕ್ಲಾರಿಟಿ ಇತ್ತು ಅವರೊಳಗೆ. ಸೊ ಸಿ, ಆ ಥರ ಟ್ಯಾಲೆಂಟ್ ಇದ್ರೆ ಹೋಯ್ತು. ಹೇಗೆ ಈ ಸಿನಿಮಾದಲ್ಲಿ ಇದು ಒಂದೇ ಸಾಂಗಿಗೆ ಕೊರಿಯೋಗ್ರಫಿ ಮಾಡಿದ್ರೆ? ವೆರಿ ಥ್ಯಾಂಕ್ಸ್ ಟು ಮ್ಯಾಮ್ ಫಾರ್ ಲೈಕ್ ಯು ನೋ ಜೆಲ್ಲಿಂಗ್ ವಿತ್ ಅಸ್ ಅಂಡ್ ಯು ನೋ ಕೋಆಪರೇಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ವಿತ್ ಅಸ್. ಸೋ ಲೈಕ್ ಶಿ ವಾಸ್ ಸೋ ಪೇಷಂಟ್, ಹಂಬಲ್, ಕೈಂಡ್ ಅಂಡ್ ಶಿ ವಾಸ್ ಲೈಕ್ ಪರವಾಗಿಲ್ಲ ಲೈಕ್ ಮಾಡೋಣ, ಲೆಟ್ಸ್ ಟ್ರೈ ಲೆಟ್ಸ್ ಟ್ರೈ. ಅಂಡ್ ಶಿ ವಾಸ್ ವೆರಿ ಲೈಕ್ ಕೈಂಡ್ ಲೈಕ್ ಪೇಷಂಟ್ ಬೇಸಿಕಲಿ. ಸೋ ಐ ಥಿಂಕ್ ವಿ ಲೈಕ್ immediately could make a bond and then, you know, stay on the same page.
ನಾವು ಎಕ್ಸೈಟೆಡ್ ಹೋಗ್ತಾ ಇರ್ತಿದ್ವಿ. ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ್ವಿ, ಎಷ್ಟು ಬಜೆಟ್ ಆಗುತ್ತೆ, ಲಿಸ್ಟ್ ಬರ್ತಾ ಇತ್ತು ಇಷ್ಟಕ್ಕೆ ಇಷ್ಟು ಬಜೆಟ್ ಅಂದ್ರೆ ಇಲ್ಲ ಮೇಡಮ್ ಇದು 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 ಮಟ್ಟ ಇರ್ಬೇಕಾಗ್ತದೆ. ಇಮಿಡಿಯೇಟ್ ಕಾಲ್ ಮಾಡಿ ಇಲ್ಲ ಈ ಸೆಟ್ ವರ್ಕ್ ಆಗಲ್ಲ ಅಂದ್ರೆ ಅವ್ರು ಎಷ್ಟು ಸೆಟ್ ಅಂದ್ರೆ ರಿಜೆಕ್ಟ್ ಮಾಡಿದ್ರು ಕೂಡ ಒಂದು ದಿವಸನೂ ಅವ್ರು ಅಂದ್ರೆ ಇಂಪೇಷಂಟ್ ಆಗ್ಲಿಲ್ಲ, ಹೌದ ಹಂಗಾರೆ ಇನ್ನೊಂದು ಹುಡ್ಕೋಣ ಇನ್ನೊಂದು ಹುಡ್ಕೋಣ ಅಂತ ಹುಡುಕಿ 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 ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಅದು ತುಂಬಾ ಶ್ರಿಂಕ್ ಆಗಿತ್ತು ಅಂತ. ಕೆಲವೊಂದ್ಸಲ ನನ್ಗೆ ಏನಾಗ್ತದೆ ಅದು ಎಷ್ಟು ಚೆನ್ನಾಗಿ ಅವ್ರು ಪ್ಲಾನ್ ಮಾಡಿದ್ರು ಅಂದ್ರೆ ಸರಿ ನಾನು ಬಜೆಟ್ ಬಿಟ್ಟು ಒಂಚೂರು ಹೊರಗೆ ಬರೋಣ ಅಂತ ನಾನು ಬಂದೆ ಅಂದ್ರೆ ಅಟ್ ದ ಸೇಮ್ ಟೈಮ್ ಅವರು ಕೂಡ ಇಲ್ಲ ಅಷ್ಟು ಬಜೆಟ್ ಆಗಲ್ಲ ಅಂದ್ರೆ ಒಳಗೆ ಬರೋಣ ಅಂತ ಅವರು ಬಂದ್ರು. ಸೊ ದಟ್ ಇಸ್ ವೇರ್ ಲೈಕ್ ನನ್ನ ಸಿಂಕ್ ವೈಸ್ ಅಂದ್ರೆ ನಾವು ಕ್ರಿಯೇಟಿವ್ ಕಾಂಪ್ರಮೈಸ್ ಆಗಿಲ್ಲ. ಹಾಗೆ ಅಂತ ಅಂದ್ರೆ ಬಜೆಟ್ ನ ಕಲ್ಲಲ್ಲಿ ಇಟ್ಕೊಂಡೇ ಮಾಡಿದ್ವಿ. ಆ ಚಾಲೆಂಜ್ ಅವ್ರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಅಂಡ್ ಫಾರ್ ರೋಮಿ ಆಲ್ಸೋ ಅಂದ್ರೆ ವೆರಿ ಥ್ಯಾಂಕ್ಫುಲ್ ಫಾರ್ ಯು ರೋಮಿ, ಬಿಕಾಸ್ ಅವರ ಬಜೆಟ್ಟೇ ಬೇರೆ, ಪಾಪ ನಮ್ಮ ಮೂವಿಗೆ ಮಾಡ್ಕೊಟ್ಟು ಬಜೆಟ್ಟೇ ಬೇರೆ. ಸೊ ದ ಮೊಮೆಂಟ್ ಶಿ ಹರ್ಡ್ ದಟ್ ಅಂದ್ರೆ ಇಟ್ಸ್ ಅಂದ್ರೆ ನ್ಯೂ ಟೀಮ್ ಇದು ಆಕಾಶ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಅಂದಾಗ ಅವ್ರು ಇಮಿಡಿಯೇಟ್ಲಿ ಇಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಅದು ಸಪೋರ್ಟ್ ಅಂತ ಹೇಳಿದ್ರು. ಸೊ ನಾವೊಂದು ನಮ್ಮ ಕೈಲಿ ಏನಾಗುತ್ತೋ ಅವ್ರ ಬಜೆಟ್ ನಮ್ಗೆ ಮ್ಯಾಚ್ ಮಾಡಿಸೋದು ಕಷ್ಟ ಇತ್ತು, ಬಟ್ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಅವ್ರಿಗೆ ಕೊಟ್ಟು ಅವ್ರು ಖುಷಿಯಿಂದ ಏನು ಮಾತಾಡಿದೆ ತಗೊಂಡು ಇಲ್ಲ ಅಂದ್ರೆ ಇನ್ಫ್ಯಾಕ್ಟ್ ಅವರು ಅವ್ರು ಮಾಡಿರೋ ಕೆಲಸಕ್ಕೆ ನಮ್ಗೆ ಅದ್ರದ್ದು ಒಂದು ಹತ್ತು ಪಟ್ಟು ಕೊಡ್ಬೇಕಿತ್ತು. ಅದ ಮೂವಿ ಹಿಟ್ ಆದ್ಮೇಲೆ ಆಬ್ವಿಯಸ್ಲಿ ನೀವು ಕೊಟ್ಟೆ ಕೊಡ್ತೀರಾ ಬಿಡಿ ಕೊಡ್ಲಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತೀನಿ. ಇಲ್ಲ ಖುಷಿ ಅಲ್ವಾ, ಖುಷಿ ಅಲ್ವಾ, ಸೊ ಹಾಗಾಗಿ ಕೊಡ್ಬಹುದೇನೋ ಅನ್ನೋ ಒಂದು ಹೇಳ್ತೇನೆ ನಾನು. ಮ್ಯಾಮ್ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ ಆಗಿದ್ರು? ಇಲ್ಲ ಆಕ್ಚುಲಿ ಅಂದ್ರೆ ಮೇಜರ್ ಫುಲ್ ಸಾಂಗ್ ಅಂತ ಬಂದಿರೋದು, ನಾವು ಎರಡು ಸಾಂಗ್ ಇಟ್ಕೊಂಡಿದ್ವಿ. ಬಟ್ ಏನಾಯ್ತು ಅಂದ್ರೆ ಅಸಚ್ ಸಿನಿಮಾಲಿಂದ ಹೆಚ್ಚಾಗಿತ್ತು. ಆಮೇಲೆ ಬಿಟ್ ಬಿಟ್ ಸಾಂಗ್ ತರ ಒಂದು ಮೂರ್ ನಾಲ್ಕು ಬರುತ್ತೆ ಅಲ್ಲಲ್ಲಿ. ಸೊ ಆ ಬಿಟ್ ಬಿಟ್ ಸಾಂಗ್ ಬರೋದ್ರಿಂದ ಅದೇನಾಯ್ತು ಅಂದ್ರೆ ನಮ್ಗೆ ಒಂದ್ ಸಾಂಗ್ ನ ನೆಸೆಸಿಟಿ ಅನಿಸ್ಲಿಲ್ಲ, ಅಲ್ಲಲ್ಲಲ್ಲ ಅಂದ್ರೆ ಅದು ಆ ಮ್ಯೂಸಿಕ್ ಬಂದ್ ಬಿಡ್ತಿತ್ತು. ಸೊ ಹಾಗಾಗಿ ಮತ್ತೆ ಇನ್ನೊಂದ್ ಸಾಂಗ್ ಶೂಟ್ ಮಾಡಕ್ ಹೋಗ್ಲಿಲ್ಲ. ಈ ಸಾಂಗ್ ಅನ್ನ ಶೂಟ್ ಮಾಡಕ್ಕೆ ಎಷ್ಟ್ ದಿನ ತಗೊಂಡ್ರಿ? ಇದು ಟೂ ಡೇಸ್ ಬ್ಯಾಂಗ್ಳೂರಲ್ಲಿ ಸೆಟ್ ತುಂಬಾ ಕಡಿಮೆ ಇದೆ. ಸೊ ಆಲ್ಮೋಸ್ಟ್ ಮಂತ್ಸ್ ಟುಗೆದರ್ ಸೆಟ್ ಗೆ ವೇಟ್ ಮಾಡಬೇಕು. ಸೊ ಸೆಟ್ ಸಿಗುತ್ತೆ ಅಂತಂದಾಗ ಇಲ್ಲಿ ಯಾವ್ದೋ ಡಿಪಾರ್ಟ್ಮೆಂಟ್ ಅವ್ರು ಬಿಸಿ ಇದಾರೆ, ಇವರು ಕೂಡ ಬೇರೆ ಬೇರೆ ಕೋರಿಯೋಗ್ರಫಿ ಮಾಡ್ತಾ ಇದ್ರು, ನಾವ್ ಇಲ್ಲೇನೋ ಮಾಡ್ದಂಗ ಅವರೆಲ್ಲ ಔಟ್ ಡೋರ್ ಇದಾರೆ. ಸೊ ಅವ್ರು ಸಿಗ್ತಾ ಇದಾರೆ ಅಂದಾಗ ಇಲ್ಲಿ ಇನ್ನೇನೋ ಸಿಗ್ತಾ ಇಲ್ಲ. ಹಿಂಗಾಗಿ ಆಲ್ಮೋಸ್ಟ್ ಒಂದ್ 3-4 ಮಂತ್ಸ್ ನಾವು ವೇಟ್ ಮಾಡ್ಬೇಕಾಯ್ತು ಎಲ್ಲದನ್ನು ಕೋಆರ್ಡಿನೇಟ್ ಮಾಡಿ ಫೈನಲಿ ಶೂಟ್ ಹೋಗೋದಕ್ಕೆ. ಸ್ಮೂತ್ ಆಗೇ ಹೋಯ್ತು, ಲೈಕ್ ಇಟ್ ವಾಸ್ ನಾಟ್ ಲೈಕ್ ಯು ನೋ ರಶ್ ಹರಿಯಲ್ಲಿ ಇಲ್ಲ ಟೆನ್ಷನ್ ಅಲ್ಲಿ, ಎವ್ರಿಥಿಂಗ್ ವೆಂಟ್ ಸೋ ಸ್ಮೂತ್ಲಿ ಅಂಡ್ ವಿ ವರ್ ಲೈಕ್ ಆರಾಮಾಗೆ ಮಾಡಿ ಆರಾಮಾಗೆ ಮುಗಿಸ್ದಿ ಎಲ್ಲ. ಹೇಗೆ ಇವ್ರಿಗೆ ಡ್ಯಾನ್ಸ್ ಕಲ್ಸಕ್ ಎಷ್ಟ್ ದಿನ ಟೈಮ್ ತಗೊಂಡ್ರು? ಹೇಳಪ್ಪ ರಾಜ. ನಾನು ಡ್ಯಾನ್ಸರ್ ಅಲ್ಲ, ಬಣ್ಣವ ಡ್ಯಾನ್ಸರ್ ನಾನು. ಆಕ್ಚುಲಿ ಬಣ್ಣವ ಡ್ಯಾನ್ಸರ್ ಸಕ್ಕತ್ತಾಗಿ ಮಾಡೋದು ಗೊತ್ತಾ, ನಾನು ನನಗೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಹೇಳಿದ್ರೆ ನಾನು ಲೈಕ್ ಹಚ್ಚಿಬಿಟ್ಟಿತ್ತು. ಸ್ವಲ್ಪ ಇದ ಪೇನ್ ಇತ್ತು. ಸೊ ಒಂದು ವೀಕಲ್ಲಿ ತುಂಬ ಪ್ರಾಕ್ಟೀಸ್ ತಪ್ಪೋಯ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸ್ತು ನನಗೆ. ಬಟ್ ನನಗೆ ಈ ಮದುವೆ ಮನೆಯಲ್ಲಿ ಟೆನ್ಷನ್ ಇದ್ದಂಗಿತ್ತು ನನಗೆ, ಯಾಕಂದ್ರೆ ನಾನೇ ಎಲ್ಲ ನೋಡ್ಕೊಳ್ತಾ ಇದ್ದೆ. ಆಮೇಲೆ ನಾವು ಯಾರೋ ಒಬ್ಬರನ್ನ ಆ ಡಿಪಾರ್ಟ್ಮೆಂಟ್ ಇದು ಮಾಡ್ಕೊಂಡು ಅವರು ಸ್ವಲ್ಪ ನಾವು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಇದು ಮಾಡಲಿಲ್ಲ, ನಮ್ಗೆ ಏನು ಬೇಕಾಗಿತ್ತು ಟೈಮ್ ಕರೆಕ್ಟಾಗೆಲ್ಲ ಆಗಲಿಲ್ಲ, ಸ್ವಲ್ಪ ಡಿಲೇ ಆಗ್ತಿತ್ತು. ಆಮೇಲೆ ನನ್ನ ಮುಖ ಯಾವಾಗಲೂ ಹಿಂಗೆ ಇತ್ತು. ಸಿನ್ಸ್ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ಲಾಟ್ ಆಫ್ ಡಿಪಾರ್ಟ್ಮೆಂಟ್ಸ್, ಲಾಟ್ ಆಫ್ ಥಿಂಗ್ಸ್ ಮುಖದ ಮೇಲೆ ಕಾಣಿಸ್ತಾ ಇತ್ತು. ಬಟ್ ಹೀ ಹ್ಯಾಸ್ ಟ್ರೈಡ್ ಇಸ್ ಬೆಸ್ಟ್. ಲೈಕ್ ಎವ್ರಿ ಟೈಮ್ ಯೂಸ್ ಟು ಕಮ್ ಟು ಅಸ್ ಅಂಡ್ ಲೈಕ್ ಲೆಟ್ಸ್ ಪ್ರಾಕ್ಟಿಸ್ ಅಂತ ಒಂದು ಅವರೇ ಫಾಲೋ ಅಪ್ ಮಾಡ್ತಾರೆ. ಎಷ್ಟು ಟೈಮ್ ತಗೊಂಡ್ರು ಹಾಗಿದ್ರೆ? ಐ ಥಿಂಕ್ ಬೋತ್ ವೆಂಟ್ ಈಕ್ವಲಿ, ಬಿಕಾಸ್ ಈ ಕಡೆನೂ ಟೈಮ್ ತಗೊಳ್ತಿತ್ತು 4 months. ಸೊ ವಿ ಹ್ಯಾಡ್ 1 month ಟೈಮ್. ಹೆಂಗೆ ಹೇಳಿದ ತಕ್ಷಣ ಕಲ್ತ್ಕೊಂಡು ಸ್ಟೆಪ್ ಮಾಡೋರ ಅಥವಾ ಯಾವ ತರ ಸ್ಟಾರ್ಟಿಂಗ್? ಇನ್ನೂ ಏನಾದ್ರೂ ಡಿಫ್ರೆಂಟ್ ಆಗ್ಬೇಕು, ಇನ್ನೂ ಏನಾದ್ರೂ, ಯಾಕಂದ್ರೆ ರೀಲ್ಸಲ್ಲೆಲ್ಲ ಹುಕ್ ಸ್ಟೆಪ್ಸ್ ಇಂದಾನೆ ಸಿನಿಮಾ ಆಲ್ಮೋಸ್ಟ್ ಚೆನ್ನಾಗಿ ಪಿಕಪ್ ತಗೊಂತಾ ಇದೆ. ಸೊ ನಂಗೆ ಆ ತರ ಇನ್ನೂ ಏನಾದ್ರೂ ಡಿಫ್ರೆಂಟ್ ಆಗ್ಬೇಕು, ಆಮೇಲೆ ನಂಗೆ ಐಡಿಯಾ ಇಲ್ಲ. ಇವಾಗ ಚೆನ್ನಾಗಿ ಎಲ್ಲರೂ ಇಷ್ಟಪಡ್ತಾರೆ. ಹೆಂಗೆ ಗುಡ್ ಸ್ಟೂಡೆಂಟ್ ತರಾನೇ ಕಲ್ತ್ಕೊಂಡ್ರೆ ಆಗಿದ್ರೆ ಡೆಫಿನೆಟ್ಲಿ ಆಗಿದ್ರೆ ಲಾಸ್ಟ್ ಅಲ್ಲಿ ಒಂದು ಸ್ಟೆಪ್ಸ್ ಹಾಕ್ಬಿಡೋಣ. ಫೈನಲಿ ಸಿನಿಮಾ ನೀವು ಮಾಡಿದಂತ ಫಸ್ಟ್ ಸಿನಿಮಾಗೆ ಫಸ್ಟ್ ಸಾಂಗ್ ಕೊರಿಯೋಗ್ರಫಿ ಮಾಡಿದಂತ ಸಿನಿಮಾ ಇದೇ ತಿಂಗಳು 20th ರಿಲೀಸ್ ಆಗ್ತಾ ಇದೆ. ನಿಮ್ ಕೆರಿಯರ್ ಗೆ ಆಲ್ ದ ಬೆಸ್ಟ್. ಹಾಗೆ ಏನ್ ಹೇಳ್ತೀರಾ ನೀವು ಸಿನಿಮಾ ಬಗ್ಗೆ?
ಇಟ್ಸ್ ಆಲ್ವೇಸ್ ನೆವರ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್. ಟ್ರೇಲರ್ ನೋಡಿದಾಗ ಆಫ್ ಕೋರ್ಸ್ ದ ಕೈಂಡ್ ಆಫ್ ರೆಸ್ಪಾನ್ಸ್ ದ ಹೋಲ್ ಟೀಮ್ ಹ್ಯಾಸ್ ರಿಸೀವ್ಡ್ ಇಸ್ ನಾಟ್ ದ ವೇ ದ ಮೂವಿ ಇಸ್. ಸೊ ದ ಟೀಸರ್, ಯೆಸ್ ಆಫ್ ಕೋರ್ಸ್. ಒನ್ ಸಾಂಗ್ ರಿಲೀಸ್ ಆದಮೇಲೆ ಅದ್ರ ರಿಯಾಕ್ಷನ್, ಆ ಒಂದು ಸಾಂಗಿಗೆ ರಿಯಾಕ್ಷನ್ ಏನು ಬಂದಿದೆ, ದ್ಯಾಟ್ ಡಸ್ ನಾಟ್ ಜಸ್ಟಿಫೈ ಹೌ ದ ಮೂವಿ ಇಸ್. ಮೂವಿ ಇಸ್ ಅಪ್ ಹಿಯರ್, ದ ಕಾಂಟೆಂಟ್ ಇಸ್ ವೆರಿ ನೈಸ್. ಈ ಮೂವಿಲಿ ಫಸ್ಟ್ ಆಫ್ ಆಲ್ ಒಂದು ಮೆಸೇಜ್ ಇದೆ. ಇಟ್ಸ್ ನಾಟ್ ಅ ವೆರಿ ಕಾಮನ್ ಕಾಮಿಡಿ ಮೂವಿ ಅಥವಾ ಒಂದು ಆ್ಯಕ್ಷನ್ ಮೂವಿ ಆ ಥರ ಮ್ಯೂರ್ ಮೂವಿ ಇಲ್ಲ ಇದು. ದೇರ್ಸ್ ಅ ಮೆಸೇಜ್ ಇನ್ ಇಟ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ದ ಮೂವಿ. ನೀವು ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಿ ಟ್ವೆಂಟಿಯತ್ ಮೂವಿ ರಿಲೀಸ್ ಆಗ್ತಿದೆ. ನಾವು ತುಂಬ ಖುಷಿಯಾಗಿದ್ದೀವಿ. ಟ್ವೆಂಟಿಯತ್ ಮೂವಿ ರಿಲೀಸ್ ಆಗ್ತಿದೆ, 20th of October. ಸೆಪ್ಟೆಂಬರ್ ಅಷ್ಟೇ ಅಷ್ಟೇ ಮುಗಿತ್. ಆಮೇಲೆ ಇನ್ನೊಬ್ರು ಹುಡುಗಿ ಸಿನಿಮಾದಲ್ಲಿ ಟೆಕ್ನಿಷಿಯನ್ ಹೇಳಿ. ಸೊ ಇನ್ನಿಬ್ರು ಅಂದ್ರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಊರೋ ನಮ್ಮ ಟೀಮಲ್ಲಿ ಅಂತ ಹೇಳಿ ಇನ್ನಿಬ್ರು ಆ್ಯಡ್ ಮಾಡ್ಬೇಕು. ಥ್ರೋಟ್ ಮೀರ್ ಫುಲ್ ಫಿಲ್ಮ್ದ ಕಾಸ್ಟ್ಯೂಮ್ ಡಿಸೈನರ್ ಸುದೀಕ್ಷಾ ರೆಡ್ಡಿ ಅಂತ, ಅವ್ರಿಗೆ ಅಬ್ರಾಡಲ್ಲಿ ಫರ್ದ ಅಂದ್ರೆ ಹೈಯರ್ ಸ್ಟಡೀಸ್ಗೆ ಹೋಗಿದ್ದಾರೆ. ಅವರು ಕೂಡ ತುಂಬ ಕೋಆಪರೇಟಿವ್ ಆಗಿ ನನಗೇನು ಬೇಕು ಅನ್ನೋದನ್ನ ಇಮಿಡಿಯೇಟ್ ಅರ್ಥ ಮಾಡ್ಕೊಂಡು ಅದನ್ನ ಯಾವ ಥರ ಅಂದರೆ ಇದು ಮಾಡಬೇಕು ಪ್ಲಾನಿಂಗ್ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ಮಾಡಿಕೊಟ್ರು. ಅದ್ರ ಜೊತೆಗೆ ನಮಗೆ ಮೇನ್ ಅಂದರೆ ಡಿರೆಕ್ಷನ್ ಟೀಮಲ್ಲಿ ಆಶಿಕಾ ಅಂತ ಒಬ್ಬರು ಜೊತೆಗಿದ್ರು. ಅವಳು ಕೂಡ ಅಷ್ಟು, ಅವಳಿಗೆ ಮದುವೆ ಆಗಿ ಅಬ್ರಾಡ್ ಹೋದ್ಲು, ಬಟ್ ಅವಳು ಕೂಡ ಥ್ರೋ ಔಟ್ ಈವನ್ ಅದೇ ಆ್ಯಕ್ಟಿಂಗ್ ಇವನಿಗೆ ಹೇಳ್ಕೊಡೋದಿರಲಿ, ನಮ್ಗಳ ಕಥೆಯಲ್ಲಿ ಇನ್ವಾಲ್ವ್ ಆಗೋದಿರಲಿ, ಇನಿಷಿಯಲ್ ಪ್ಲಾನಿಂಗ್ ಮಾಡೋದಿರಲಿ, ಆಲ್ಮೋಸ್ಟ್ ನಮ್ಮ ಜೊತೆಗೆ ಶೂಟ್ಗಿಂತ ಮುಂಚಿನ 6 ಮಂತ್ ಜೊತೆಗಿದ್ದು ಟ್ರಾವೆಲ್ ಮಾಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ಅಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ನಮ್ಮ ಅಮ್ಮ ನಮ್ಮ ಅತ್ತೆ ನಮ್ಮ ಅಕ್ಕ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವ್ರ ಮೂರು ಜನನೂ ಕೂಡ ಡೇ ಒನ್ ಇಂದ ಅಂದ್ರೆ ಈಗಲ್ಲ ನಮ್ಮ ಫಸ್ಟ್ ಸಿನಿಮಾದಿಂದನೂ ಕೂಡ ಅವ್ರ ಎಷ್ಟಾಗುತ್ತೋ ಅಷ್ಟು ಅವ್ರು ಅಂದ್ರೆ ಹೆಲ್ಪ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಜೊತೆಗಿದ್ದಾರೆ. ಸೊ ಹಾಗಾಗಿ ನನ್ನ ಮಟ್ಟಿಗೆ ಅಂದ್ರೆ ಹೆಣ್ಮಕ್ಳ ಸಪೋರ್ಟ್ ನಂಗೆ ತುಂಬಾ ಇದೆ, ಈ ಸಿನಿಮಾಕ್ಕೂ ಕೂಡ ಬಹಳ ಇದೆ. ಇವಾಗ ನೀವು ಅವ್ರಿಗೆ ಕನ್ನಡದಲ್ಲಿ ನಮ್ಮ ಆಡಿಯನ್ಸ್ ಬಂದು ಸಿನಿಮಾ ನೋಡ್ಬೇಕು ಅನ್ನೋದನ್ನ ಒಂದ್ 2 ನಿಮಿಷ ಅವ್ರ ಕಡೆಯಿಂದ ಮಾತಾಡಿಸ್ಬೇಕು ಕನ್ನಡದಲ್ಲಿ. ದಯವಿಟ್ಟು 20th September ಅಲ್ಲಿ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಬನ್ನಿ, ಸಿನಿಮಾ ನೋಡಿ ಪ್ಲೀಸ್ ದಯವಿಟ್ಟು. ಇದುವರೆಗೂ ನಮ್ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಹಾಗೆ ಆಲ್ ದ ಬೆಸ್ಟ್ ಕೂಡ ನಿಮ್ಗೂ. ಥ್ಯಾಂಕ್ ಯು.